ಇದು ತುಂಬ ದೊಡ್ಡ ಮಟ್ಟದ ದಾಖಲೆ. ಕ್ರಿಕೆಟ್ ಶಿಷ್ಯಗಳು ಇನ್ನೂ ಸಣ್ಣ ಸಣ್ಣ ಈಗ ತಾನೇ ಕ್ರಿಕೆಟ್ನಲ್ಲಿ ಅಂಬೆಗಾಲಿಡ್ತಿರ್ತಕ್ಕಂಥ ದೇಶಗಳು ಹೊಸ ದಾಖಲೆಯನ್ನು ಮಾಡಿದ್ದಾವೆ. 9 ಬಾಲಲ್ಲಿ ಹಾಫ್ ಸೆಂಚುರಿ, 34 ಬಾಲ್ಗೆ ಸೆಂಚುರಿ, 20 T20 ಮ್ಯಾಚಲ್ಲಿ 300ಕ್ಕೂ ಹೆಚ್ಚು ರನ್ ಮಾಡಿರ್ತಕ್ಕಂಥ ದಾಖಲೆ. ಎಸ್, ಇವೆಲ್ಲ ದಾಖಲೆ ಆಗಿದೆ. ಚೀನಾದ ಹ್ಯಾಂಗ್ ಜೌನಲ್ಲಿ ನಡೀತಿರ್ತಕ್ಕಂಥ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಪುರುಷರ ಕ್ರಿಕೆಟ್ ವಿಭಾಗದಲ್ಲಿ ಇದೇ ಮೊದಲ ಬಾರಿಗೆ ಕ್ರಿಕೆಟ್ ಟೂರ್ನಿ ಆಯೋಜನೆ ಮಾಡಲಾಗಿದೆ ಏಷ್ಯನ್ ಗೇಮ್ಸ್ಗೆ. ಸೊ ಕ್ರಿಕೆಟ್ ಶಿಶು ನೇಪಾಳ ಹೊಸ ಇತಿಹಾಸವನ್ನು ಬರೆದಿದೆ. 9 ಎಸ್ದಲ್ಲಿ ಅರ್ಧಶತಕ, 34 ಬಾಲ್ಗಳಲ್ಲಿ ಶತಕ, T20ಯಲ್ಲಿ 314 ರನ್ನನ್ನು ಗಳಿಸಿದೆ ನೇಪಾಳ ತಂಡ. ಎಸ್, ಈ ರೀತಿಯ ಒಂದು ದಾಖಲೆ ಮಾಡಿರೋದು. ಮಂಗೋಲಿಯಾ ವಿರುದ್ಧ ನೇಪಾಳ ಪಂದ್ಯ ಇತ್ತು, ಆ ಪಂದ್ಯದಲ್ಲಿ ನೇಪಾಳ ತಂಡದ ಸ್ಕೋರ್ ಇದು. ಏಷ್ಯನ್ ಗೇಮ್ಸ್ನ ಕ್ರಿಕೆಟ್ ಸ್ಪರ್ಧೆ ಇತ್ತು, ಗ್ರೂಪ್ ಪಂದ್ಯದಲ್ಲಿ ಮಂಗೋಲಿಯಾ ವಿರುದ್ಧ ನೇಪಾಳ ಪುರುಷರ ತಂಡ ಹೊಸ ಇತಿಹಾಸವನ್ನು ಮಾಡಿದೆ. ಈ ಮುಖಾಂತರ ಸರಣಿ ಆರಂಭ ಆಗ್ತಿದೆ. T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೊಸ ದಾಖಲೆಗಳ ನಿರ್ಮಾಣ ಆಗ್ತಿದ್ದಾವೆ. ನೇಪಾಳ ತಂಡವು ಮಂಗೋಲಿಯಾ ವಿರುದ್ಧ 20 ಓವರ್ನಲ್ಲಿ ಕೇವಲ 3 ವಿಕೆಟ್ ಕಳೆದುಕೊಂಡು ಬರೋಬ್ಬರಿ 314 ರನ್ ಗಳಿಸಿದೆ. ನಂಬಲು ಅಸಾಧ್ಯವಾದ ಸ್ಕೋರ್ ಇದು. ಈ ಮೊತ್ತದಲ್ಲಿ 9 ಎಸೆತಗಳಲ್ಲಿ ಅರ್ಧಶತಕ, 34 ಬಾಲ್ಗಳಲ್ಲಿ ಶತಕ ಕೂಡ ಇದೆ. ಒಟ್ಟಾರೆಯಾಗಿ ಕೇವಲ 120 ಎಸೆತಗಳಲ್ಲಿ 314 ರನ್ ದಾಖಲು ಮಾಡಿದ ನೇಪಾಳ ಹೊಸ ಇತಿಹಾಸವನ್ನು ಮಾಡಿದೆ. ಈ ಮುಖಾಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 20 ಓವರ್ಗಳ ಪಂದ್ಯದಲ್ಲಿ 300 ರನ್ ಗಡಿದಾಡಿದ ಮೊದಲ ತಂಡ ನೇಪಾಳ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದೆ. 2007ರಲ್ಲಿ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 12 ಎಸೆತಗಳಲ್ಲಿ ಅರ್ಧಶತಕ ಗಳಿಸಿದ್ರು ಭಾರತದ ಯುವರಾಜ್ ಸಿಂಗ್. ಅದು ಇದುವರೆಗೂ ಕೂಡ ದೀರ್ಘಕಾಲದ ದಾಖಲೆಯಾಗಿ ಉಳಿದಿತ್ತು. ಇದೀಗ ನೇಪಾಳದ ಬ್ಯಾಟರ್ ದೀಪೇಂದ್ರ ಸಿಂಗ್ ಐರಿ ಈ ಒಂದು ದಾಖಲೆಯನ್ನು ಮುರಿದಿದ್ದಾರೆ. ಕೇವಲ 9 ಎಸೆತಗಳಲ್ಲಿ ಅರ್ಧಶತಕವನ್ನು ಬಾರಿಸಿದ್ದಾರೆ. 10 ಎಸೆತಗಳಲ್ಲಿ ಅಜಯ್ 58 ರನ್ ಗಳಿಸಿದ್ರು ಅವರು. ಅದರಲ್ಲಿ 48 ರನ್ಗಳು ಬರೀ ಸಿಕ್ಸರ್ ಮೂಲಕವೇ ಬಂದಿದ್ದು ಅನ್ನೋದು ವಿಶೇಷ. ಇನ್ನು ಮಂಗೋಲಿಯಾ, ನೆಕ್ಸ್ಟ್ ಬ್ಯಾಟ್ ಮಾಡಿದ ಮಂಗೋಲಿಯಾ ಕೇವಲ 13.1 ಓವರ್ಗಳಲ್ಲಿ ಎಲ್ಲ ವಿಕೆಟನ್ನು ಕಳೆದುಕೊಂಡು 41 ರನ್ಗೆ ಆಲ್ ಔಟ್ ಆಗೋಯಿತು. ಈ ಮೂಲಕ ನೇಪಾಳ ತಂಡ ಬರೋಬ್ಬರಿ 273 ರನ್ಗಳ ಭರ್ಜರಿ ಅಂತರದಿಂದ ಗೆಲುವನ್ನು ಪಡೆದಿದೆ. 273 ರನ್ಗಳ ಅಂತರ ಗೆಲುವು, 314 ರನ್ ಹೊಡೆದವರೆ ಅಂದರೆ ಇವರು 20-20 ಓವರ್ಗಳಲ್ಲಿ ಇಬ್ಬರು, ನೇಪಾಳ ಮತ್ತು ಮಂಗೋಲಿಯಾ ಪುಟ್ಟ ರಾಷ್ಟ್ರಗಳು. ಫಸ್ಟ್ ಟೈಮ್ ಮೋಸ್ಟ್ಲಿ ಕ್ರಿಕೆಟ್ ಆಡ್ತಿರೋದೆ ಅಂತಾರಾಷ್ಟ್ರೀಯ ಮ್ಯಾಚ್ ಅನ್ಸುತ್ತೆ. ಏಷ್ಯಾಡ್ನಂತೂ ಫಸ್ಟ್ ಟೈಮು. ಸೊ ಹಾಗಾಗಿ ಹೊಸ ದಾಖಲೆ ಮಾಡಿದರೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.